ಎಲ್ರಿಗೂ ನಮಸ್ಕಾರ. ಅದ್ಭುತವಾಗಿರುವಂತಹ ಟ್ರೈಲರ್, ಅದ್ಭುತ ಅಂತ ಹೇಳಕ್ಕೆ ತುಂಬಾ ಕಾರಣ ಇದೆ. ನನ್ನ ಪ್ರಕಾರ ಒಂದು ಬಹಳ ವರ್ಷಗಳ ಹಿಂದೆ ಮೈಸೂರು, ಬೆಂಗಳೂರು ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ವಲ್ಪ ಹುಬ್ಳಿ ಕನ್ನಡ ಬಿಟ್ಟರೆ ನಾವು ಬೇರೆ ಯಾವ ಕನ್ನಡದ ಯಾವ ಡೈಲೆಕ್ಟ್ ನಾವು ಟಚ್ ಮಾಡ್ತಾನೆ ಇರಲಿಲ್ಲ. ಸಿನಿಮಾ ಇಂಡಸ್ಟ್ರಿಯು ಎಲ್ಲಿ ಮಾಡಿದ್ರು ಬರೀ ಒಂದು ಕಾಮಿಡಿಗೆ ಅದಕ್ಕೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ಬಟ್ ಇವತ್ತು ಸುಮಾರು ಸಿನಿಮಾಗಳು ಮಂಗಳೂರು ಕನ್ನಡದಲ್ಲಿ ಬಂತು. ಈ ತರ ಕರ್ನಾಟಕದ ಪ್ರತಿಯೊಂದು ಡೈಲೆಕ್ಟ್ಗಳನ್ನ ನಾವು ಯೂಸ್ ಮಾಡ್ಕೊಂಡು ಸಿನಿಮಾಗಳನ್ನ ಮಾಡಬೇಕು. ಯಾಕಂದ್ರೆ ತುಂಬಾ ಚೆನ್ನಾಗಿರುವಂತಹ ಡೈಲೆಕ್ಟ್ಸ್ ಇದೆ ನಮ್ಮ ಕನ್ನಡದಲ್ಲಿ, ಅದನ್ನ ಯಾರು ಎಕ್ಸ್ಪ್ಲೋರೇ ಮಾಡಿಲ್ಲ. ಉತ್ತರ ಕನ್ನಡ ಆಗಲಿ ಅಥವಾ ನೀವು ನಾರ್ತ್ ಕರ್ನಾಟಕ ಹೋದ್ರೆ ಅಲ್ಲಿ ಒಂದಿಷ್ಟು ಬೇರೆ ಬೇರೆ ಡೈಲೆಕ್ಟ್ಸ್ ಇದೆ. ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಬೇರೆ ಬೇರೆ ಬಗೆಯ ಸಿನಿಮಾಗಳನ್ನ ನೋಡಬಹುದು ಅಂತ ಅನ್ಸುತ್ತೆ. ಇನ್ನೊಂದು ದೊಡ್ಡ ರೀಸನ್ ಏನಂತಂದ್ರೆ, ಇವತ್ತು ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿನೂ ಅಷ್ಟೇ ಬರೀ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ಮಂಗಳೂರಲ್ಲಿ ಕುತ್ಕೊಂಡು ನೀವು ಕೂತ್ಕೊಂಡು ನೀವು ಕನ್ನಡ ಸಿನಿಮಾಗಳನ್ನ ನೋಡಬಹುದು. ಸಿನಿಮಾ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಎಲ್ಲಾ ಸಿನಿಮಾಗಳಿಗೂ ಒಳ್ಳೆ ಸಿನಿಮಾಗಳಿಗೆ ಮಾರ್ಕೆಟ್ ಇದೆ. ಹೌದು, ಸಿನಿಮಾ ಮಾಡೋದಕ್ಕಿಂತ ರಿಲೀಸ್ ಮಾಡೋದು ಅಥವಾ ಅದನ್ನ ಪಬ್ಲಿಸೈಸ್ ಮಾಡೋದು ಇನ್ನೂ ಸ್ವಲ್ಪ ಕಷ್ಟದ ವಿಷಯ, ಸ್ಪೆಷಲಿ ಹೊಸಬ್ರು ಸಿನಿಮಾಗೆ. ಬಟ್ ಸಿನಿಮಾ ಚೆನ್ನಾಗಿದ್ದಾಗ, ನೀವು ಆ ಸಿನಿಮಾ ಮಾಡಕ್ಕೆ 100% ಎಫರ್ಟ್ ಹಾಕಿದಾಗ ಡೆಫಿನೆಟ್ಲಿ ಆ ಸಿನಿಮಾ ನಿಮ್ಗೆ ಥಿಯೇಟರ್ ಕರ್ಕೊಂಡೋಗುತ್ತೆ. ಅದೇ ದಾರಿ ತೋರಿಸಿದೆ ನಿಮ್ಗೆ, ಎಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಇದೆ ಅದೇ ದಾರಿ ತೋರಿಸ್ಕೊಂಡು ನಿಮ್ಗೆ ಸಿನಿಮಾ ರಿಲೀಸ್ ಮಾಡ್ಕೊಡುತ್ತೆ. ದಿಸ್ ಇಸ್ ವಾಟ್ ಐ ಆಲ್ವೇಸ್ ಬಿಲೀವ್ ಇನ್. ಅಂಡ್ ಯು ನೋ ಐ ಫೀಲ್ ಪ್ರೌಡ್ ವೆನ್ ಐ ಸೀ ದಟ್ ನೋ ಹೋಲ್ ಒಂದು ಮ್ಯಾಂಗ್ಳೂರಿಂದ ಒಂದು ಟೀಮ್ ಒಂದು ಸಿನಿಮಾ ಮಾಡಿ ನೀವು ಇಲ್ಲಿ ಬೆಂಗಳೂರಿಗೆ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇರಲ್ವಾ. ಐ ಥಿಂಕ್ ಇದು ನಾವು ಐ ಥಿಂಕ್ ಕರ್ನಾಟಕದ ಪ್ರತಿಯೊಂದು ಜಾಗದಿಂದ ಒಂದೊಂದು ಟೀಮ್ಗಳು ಬಂದು ಅಲ್ಲಿ ಅಲ್ಲಿಯ ಕರ್ನಾಟಕದ ಆ ಜಾಗದ ಪ್ರೊಡಕ್ಟ್ನ ಯೂಸ್ ಮಾಡಿಕೊಂಡು ಸಿನಿಮಾಗಳನ್ನ ಮಾಡಿ ಇಲ್ಲಿ ಬಂದು ರಿಲೀಸ್ ಮಾಡಕ್ಕಂತಂದ್ರೆ ಅದಕ್ಕಿಂತ ಬೆಸ್ಟ್ ನಮ್ಮ ಇಂಡಸ್ಟ್ರಿಗೆ ಬೇರೆ ಯಾವ್ದು ಬೇಕಾಗಿಲ್ಲ. ಇನ್ನೊಂದು ಇಷ್ಟು ಟೀಮ್ಗಳು ಬರ್ಬೇಕು ಈ ತರ. ಅಂಡ್ ನಾನು ಸಿನಿಮಾದ ಟ್ರೇಲರ್ ಮಾತ್ರ ಅಲ್ಲ, ಒಂದಿಷ್ಟು ಕ್ಲಿಪ್ಪಿಂಗ್ಸ್ ನೋಡಿದ್ದೀನಿ. ಅಂಡ್ ಐ ಲವ್ ದ ಮ್ಯೂಸಿಕ್ ಆಫ್ ದ ಫಿಲ್ಮ್. You've done an amazing job. Actually, ನನಗೆ ಸಿನಿಮಾ ಒಂದಿಷ್ಟು ಕ್ಲಿಪ್ಸ್ ನೋಡಿ ಆಲ್ಮೋಸ್ಟ್ ಎಲ್ಲ 2 ವಾರ ಆಗ್ತಾ ಬಂತು. ನನಗೆ ಲಿರಿಕ್ಸ್ ನೆನಪಿಲ್ಲ, ಬಟ್ ಒಂದು 2-3 ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ನನಗೆ ಜೊತೆಗೆ ಸಿನಿಮಾಟೋಗ್ರಫಿ ಅಷ್ಟೇ, ಆಮೇಲೆ ಪ್ರಣವ್ದು ಆಕ್ಟಿಂಗ್ ಎಲ್ಲರೂ ಹೇಳ್ತಿದ್ದಾಗೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಆಕ್ಟಿಂಗ್ ಮಾಡ್ಬೇಕಾದ್ರೆ ಆಕ್ಟಿಂಗ್ ಇಸ್ ನಥಿಂಗ್ ಬಟ್ ರಿಯಾಕ್ಟಿಂಗ್ ಅಂತ ಹೇಳ್ತಾರಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ರಿಯಾಕ್ಟ್ ಟು ವಾಟ್ ದ ಅದರ್ ಕ್ಯಾರೆಕ್ಟರ್ ಇಸ್ ಡೂಯಿಂಗ್. ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್ ಆಕ್ಟಿಂಗ್. ಅಂಡ್ ಐ ಥಿಂಕ್ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಇನ್ಫ್ಯಾಕ್ಟ್ ಎಲ್ಲ ಆಕ್ಟರ್ಸ್ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಸಿನಿಮಾ 100 ದಿನ ಹೋಗಲಿ, ನಿಮ್ದು ಎಲ್ಲ ಬಾಕ್ಸ್ ಆಫೀಸ್ಗಳನ್ನ ರೆಕಾರ್ಡ್ಗಳನ್ನ ಬೀಟ್ ಮಾಡಿ. ಹೊಸ ಸಿನಿಮಾಗಳು ಇಲ್ಲಿವರೆಗೂ ಎಲ್ಲೆಲ್ಲಿ ಎಷ್ಟು ಸಿನಿಮಾಗಳು ಬಂದಿದೆಯೋ ಮಂಗಳೂರಿಂದ ಆಗಲಿ ಅಥವಾ ಬೇರೆ ಕರ್ನಾಟಕದ ಬೇರೆ ಜಾಗದಿಂದ ಆಗಲಿ, ಎಲ್ಲ